ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ ರೈತರಿಗೆ ಸರ್ಕಾರ ಹಲವಾರು ಯೋಜನೆಗಳನ್ನ ಒಂದಲ್ಲ ಒಂದು ಜಾರಿ ಮಾಡ್ತಾನೆ ಇರುತ್ತೆ ಇನ್ನು ರೈತರ ಶ್ರೇಯೋಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಇಂತಹ ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದೆ ಈ ಯೋಜನೆಯ ಮೂಲಕ ರೈತರಿಗೆ ಉತ್ತಮ ಬಡ್ಡಿಯನ್ನ ನೀಡ್ತಾ ಇದೆ ಹಾಗಿದ್ರೆ ರೈತರಿಗೆ ಲಾಭ ನೀಡುವ ಆ ಯೋಜನೆ ಯಾವುದು ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಕಿಸಾನ್ ವಿಕಾಸ್ ಪತ್ರ ಯೋಜನೆಯನ್ನ ಅಂಚೆ ಕಚೇರಿ ಮೂಲಕ ನಡೆಸಲಾಗ್ತಾ ಇದೆ ಹೌದು ಈ ಯೋಜನೆಯ ಮೂಲಕ ರೈತರನ್ನ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹ ಕೂಡ ಮಾಡಲಾಗ್ತಾ ಇದೆ ಪೋಸ್ಟ್ ಆಫೀಸ್ ಮೂಲಕ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ರೈತರು ಉತ್ತಮ ಆದಾಯವನ್ನು ಪಡೆದುಕೊಳ್ಳಬಹುದು ಇನ್ನು ಈ ಯೋಜನೆಯಲ್ಲಿ ರೈತರು ಕನಿಷ್ಠ ಒಂದು ಸಾವಿರ ರೂಪಾಯಿಗಳೊಂದಿಗೆ ಹೂಡಿಕೆಯನ್ನ ಆರಂಭ ಮಾಡಬಹುದು ಅಂದರೆ ಒಂದು ಸಾವಿರ ರೂಪಾಯಿಯಿಂದ ನೀವು ಪ್ರಾರಂಭ ಮಾಡಬಹುದು ಆದರೆ ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿ ಇಲ್ಲ ನೀವು ಎಷ್ಟಾದರೂ ಹೂಡಿಕೆಯನ್ನ ಮಾಡಬಹುದು ಅದಕ್ಕೆ ಮಿತಿ ಅಂತೂ ಇಲ್ಲ ಇನ್ನು ಹೂಡಿಕೆ ಮೇಲೆ ಬಡ್ಡಿ ಎಷ್ಟು ಸಿಗುತ್ತೆ ಅನ್ನೋ ನೆಕ್ಸ್ಟ್ ನಿಮ್ಮ ಪ್ರಶ್ನೆಗೆ ಪ್ರಸ್ತುತ ರೈತರಿಗೆ ವಾರ್ಷಿಕ ಕಾಂಪೌಂಡಿಂಗ್ ಆಧಾರದ ಮೇಲೆ ಶೇಕಡ ಏಳು ಪಾಯಿಂಟ್ ಎರಡರ ಬಡ್ಡಿಯನ್ನು ನೀಡಲಾಗುತ್ತೆ ಇನ್ನು ಈ ಯೋಜನೆಯಲ್ಲಿ ಎಷ್ಟು ಖಾತೆಗಳನ್ನು ಬೇಕಾದರೂ ಕೂಡ ನೀವು ತೆರೀಬಹುದು ಒಂದೇ ಖಾತೆಯನ್ನ ಒಬ್ಬ ರೈತ ಒಂದೇ ಖಾತೆಯನ್ನ ತೆಗಿಬೇಕು ಹೆಚ್ಚೆಚ್ಚು ಖಾತೆಗಳನ್ನು ತೆರೀಬಾರ್ದು ಅನ್ನೋ ರೀತಿ ಯಾವುದೇ ನಿಯಮಗಳು ಇಲ್ಲ ಒಬ್ಬ ರೈತ ಎಷ್ಟು ಖಾತೆಗಳನ್ನು ಬೇಕಾದರೂ ತೆರೆಯಬಹುದು ಇನ್ನು ಕೆ ವಿ ಪಿ ಖಾತೆಯನ್ನ ಹದಿನೆಂಟು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು ಏಕಾಂಗಿಯಾಗಿ ಅಥವಾ ಜಂಟಿಯಾಗಿ ಕೂಡ ತೆರೆಯಬಹುದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವ ವಯಸ್ಸಿನವರು ಈ ಖಾತೆಯನ್ನ ತೆರೆಯೋದಕ್ಕೆ ಅವಕಾಶ ಇಲ್ಲ ಇನ್ನು ಹತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಅಪ್ರಾಪ್ತರ ಪರವಾಗಿ ಪೋಷಕರು ಖಾತೆಯನ್ನ ತೆರೆಯಬಹುದು ಎಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಈ ಖಾತೆಯನ್ನ ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಟ್ ಅವರ ಪರವಾಗಿ ಅವರ ಪೋಷಕರು ಅವರ ಹೆಸರಿನಲ್ಲಿ ಈ ಖಾತೆಯನ್ನ ಓಪನ್ ಮಾಡಬಹುದು ಹಾಗಾದ್ರೆ ಈ ಕಿಸಾನ್ ಸ್ಕೀಮ್ ಯಾವ ರೀತಿ ಯಾವ ರೀತಿ ವರ್ಕ್ ಆಗುತ್ತೆ ಇದನ್ನ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪೋಸ್ಟ್ ಆಫೀಸ್ ವೆಬ್ಸೈಟ್ ಕಿಸಾನ್ ವಿಕಾಸ್ ಪತ್ರ ಯೋಜನೆಯನ್ನ ಮುಚ್ಚೋದಾದ್ರೆ ಹೂಡಿಕೆಯ ದಿನಾಂಕದಿಂದ ಎರಡು ವರ್ಷ ಆರು ತಿಂಗಳ ನಂತರ ಅದನ್ನ ಮುಚ್ಚಬಹುದು ನನಗೆ ಸಾಕಾಯ್ತಪ್ಪ ನಾನು ಇನ್ ಕಟ್ಟೋದಿಲ್ಲ ಇನ್ ಮುಂದೆ ಅಂತ ಅನ್ನೋರು ಸೊ ಒಂದು ವರ್ಷಕ್ಕೆ ಆರು ತಿಂಗಳಿಗೆ ಈ ಖಾತೆಯನ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಅವಕಾಶ ಕೂಡ ಇಲ್ಲ ಕನಿಷ್ಠ ಎರಡು ವರ್ಷ ಆರು ತಿಂಗಳು ಅಂದ್ರೆ ಎರಡೂವರೆ ವರ್ಷದ ನಂತರ ನೀವು ನಿಮ್ಮ ಖಾತೆಯನ್ನು ಕ್ಲೋಸ್ ಮಾಡಬಹುದು ಆದರೆ ಖಾತೆದಾರರ ಮರಣ ನ್ಯಾಯಾಲಯದ ಆದೇಶದಂತಹ ಕೆಲವು ಸಂದರ್ಭಗಳಲ್ಲಿ ಖಾತೆಯನ್ನು ಅಕಾಲಿಕವಾಗಿ ಮುಚ್ಚಲು ಅನುಮತಿ ಕೂಡ ನೀಡಲಾಗಿದೆ ಎಸ್ ಇದೊಂದು ರೈತರಿಗಾಗಿ ಸರ್ಕಾರದ ವಿಶೇಷ ಯೋಜನೆ ಅಂತಲೇ ಹೇಳಬಹುದು ಈ ಕೂಡಲೇ ರೈತರು ಯಾರೆಲ್ಲ ಇದ್ದೀರಾ ಈ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ನಾವು ಕೂಡ ನಮ್ಮ ವಾಹಿನಿ ಮೂಲಕ ಮನವಿಯನ್ನ ಮಾಡಿಕೊಳ್ತೀವಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ